अभी पुण्य और गेनु आगल ताने पापा और सेकंड टाइम और की तरह आती रहो आई थी याको गुत्ती ला दीपिका तुम्बा टेंशन आती थे अत्के यार को केटे दन बैस दौरा ला और के याके गागते अत्के नी परिस्थिति लूट रहे ब्रो हेग रिएक्ट मरते नहीं था नन केल गेस कोडा मरा कक्ती ला अत्के गेना दरो आदरे नो नन केल सेज कोडा कागला ಅನಾತೆ ಮೇಲೆ ಇವನಿಗೂ ಇಷ್ಟು ಸಾಫ್ಟ್ ಕಾರ್ನರ ಎಲ್ಲರನ್ನು ಚೆನ್ನಾಗಿ ಬುಟ್ಟಿ ಹಾಕೊಂಡಿದ್ದಾಳೆ ದೇವ್ರೆ ಅತ್ತಿಗೆ ಏನು ಆಗದೇ ಇರತ್ರ ನೋಡ್ಕೊಳ್ಳಪ್ಪ ಅವರು ನನ್ನ ತುಂಬಾ ಸಲಿ ಹರ್ಟ್ ಮಾಡಿದಿನಿ ಆದ್ರೂ ನನ್ನ ಅವರು ಸ್ವಂತ ತಮ್ಮ ಅನತ್ರ ಟ್ರೀಟ್ ಮಾಡಿದ್ರು ಅಂತ ಅವರಿಗೆ ಏನು ಆಗಬಾರದು ಏನು ಆಗಬಾರದು ಏನು ಆಗಲ್ಲ ಅಭಿ ಕಾಮ್ ಡೌನ್ ಪಾಪ ಪೂರ್ಣಿ ಮೊದಲೇ ಅವರಿಗೆ ಯಾರು ಇಲ್ಲ ಮನೆಯಲ್ಲಿ ಎಲ್ಲರ ಜೊತೆಲಿ ನೆಮ್ಮದಿಯಾಗಿರ್ತಾರೆ ಅನ್ಕೊಂಡ್ರೆ ಅದ ಯಾರ್ ಕೆಟ್ಕೊಂಡ ಬಿತ್ತೋ ಏನೋ ನನಗೂ ಹಾಗೆ ಅನಿಸ್ತಿದೆ ದೀಪಿಕಾ ಅವಳು ಆ ಔಷಧಿನ ತಗೊಳ್ಳೇಬಾರದಿತ್ತು ಡ್ಯಾಡ್ ಅದಕ್ಕೆ ಹುಷಾರಾಗ್ತಾರಲ್ವಾ ನಿಮ್ಮ ಅದಕ್ಕೆ ಏನಾಗಲ್ಲ ಮಗಳೇ ಅವಳದು ಮಗುವಿನಂತ ಮನಸ್ಸು ಆ ದೇವರೇ ಅವಳನ್ನು ಕಾಪಾಡತಾನೆ ಏನಾಯ್ತು ಏನಾಯ್ತು ಪುಣ್ಯಗೆ ಫೋನ್ ಅಲ್ಲಿ ಕೇಳಿದ್ರೆ ನೀನು ಹೇಳಿಲ್ಲ ಪುಣ್ಯಲ್ಲಿ ಬ್ರೋ ಇವರು ಕೊಟ್ಟಿರೋ ಔಷಧಿ ತಗೊಂಡು ಅದಕ್ಕೆ ಏನು ಹೇಳ್ತಿದ್ದೀಯ ಅಭಿ ಚಿಕ್ಕಮ್ಮ ಏನು ಹೇಳ್ತಿದ್ದೆ ನೀನು ಅದು ತುಳಸಿ ಅವರು ಪುಣ್ಯಗೆ ಅದು ಔಷಧಿ ಕೊಟ್ಟಿದ್ರಲ್ಲ ಅದನ್ನ ತಗೊಂಡ ಮೇಲೆ ಪುಣ್ಯಗೆ ಹೀಗ ಆಗಿರಬಹುದು ಅಂತ ಡಾಕ್ಟರ್ ಹೇಳ್ತಿದ್ದಾರೆ ಆ ಮೆಡಿಸಿನ್ ಅಲ್ಲಿ ಏನೋ ಮಿಕ್ಸ್ ಆಗಿದೆ ಅಂತೆ ಸೋ ಬ್ರೋ ನಾನು ನಿಮಗೆ ಅವತ್ತೇ ಹೇಳಿದ್ದೆ ದೂರ ಮಾತನ್ನ ಕೇಳಬೇಡ ಅಂತ ಅಭಿ ಸುಮ್ಮನಿರು ತುಳಸಿ ಅವರಿಗೆ ಹೇಗೆ ಗೊತ್ತಿರುತ್ತೆ ಅದರಲ್ಲಿ ಏನೋ ಮಿಕ್ಸ್ ಆಗಿದೆ ಅಂತ ಅವರು ಒಳ್ಳೆಯದಕ್ಕೆ ಅಂತ ಕೊಟ್ಟಿದ್ದಲ್ವಾ ಆ ಅಜ್ಜಯ್ಯ ಏನಾದರೂ ಮಿಕ್ಸ್ ಮಾಡಿದ್ದಿದ್ರೆ ಇವರಿಗೆ ಹೇಗೆ ಗೊತ್ತಿರುತ್ತೆ ಊರ್ಣಿ ಮೇಲಿರೋ ಕನ್ಸನಿಂದ ತುಳಸಿಯವರು ಔಷಧಿನ ತನ್ನ ಕೈಯಾರೇನೆ ಕುಡಿಸಿದ್ದಾರೆ ಹಾಗಂತ ಅವರದು ತಪ್ಪಂತ ಹೇಗೆ ಹೇಳಕಾಗುತ್ತೆ ಚಿಕ್ಕಮ್ಮ ಆ ಔಷಧಿ ಕುಡಿದು ಪುಣ್ಯಕ್ಕೆ ಗಾಯತಾ ಏನು ಹೇಳ್ತಿದ್ದೀರಾ ಡಾಕ್ಟರ್ ಪುಣ್ಯ ಸ್ಟಮಕ್ ಕ್ಲೀನ್ ಮಾಡಿಸಿ ಇಂಜೆಕ್ಷನ್ ಕೊಟ್ಟಿದ್ದೀನಿ ಆದ್ರೆ ಅವರ ಹೊಟ್ಟೆ ಒಳಗಡೆ ಏನು ಹೋಗಿದೆ ಅಂತ ಗೊತ್ತಾಗದೆ ನಾವು ಫರ್ದರ್ ಟ್ರೀಟ್ಮೆಂಟ್ ಕೊಡಕಾಗಲ್ಲ ಅದು ಮೊದಲು ಗೊತ್ತಾಗಬೇಕು ಡಾಕ್ಟರ್ ಈ ಔಷಧಿಯಲ್ಲಿ ಪಾಯಿಸನ್ ಕಂಟೆಂಟ್ ಇತ್ತು ಅಂತ ರಿಪೋರ್ಟ್ ಹೇಳ್ತಿದೆ ಡಾಕ್ಟರ್ ಏನು ಹೇಳ್ತಿದ್ದೀರಾ ಇನ್ನು ಸ್ವಲ್ಪ ಜಾಸ್ತಿ ಔಷಧಿ ತಗೊಂಡಿದ್ರು ಆ ಕ್ಷಣಕ್ಕೆ ಜೀವ ಹೋಗ್ಬಿಟ್ಟಿರೋದು ಅಷ್ಟು ಡೇಂಜರಸ್ ಇದು ಎಲ್ಲ ಇಲ್ಲೇ ವೇಟ್ ಮಾಡಿ ಐ ವಿಲ್ ಡು ಮೈ ಬೆಸ್ಟ್ ಅಲ್ಲ ಮೇಡಂ ಬಗ್ಗೆ ಯಾವನ ಹಾಗೆಲ್ಲ ಮಾತಾಡಿದ್ರೆ ಸುಮ್ಮನಿರಕಾಗುತ್ತಾ ಎಲ್ಲ ಮೇಡಂ ಕೊಟ್ಟಿರೋ ಸದ್ರ ಅದಕ್ಕೆ ಹಾಗೆಲ್ಲ ಮಾತಾಡ್ತಾರೆ ಇವರಿಗೆ ಒಳ್ಳೇದು ಮಾಡೋಕ್ಕೂ ಅವರೇ ಬೇಕು ಕೆಟ್ಟದಾದ್ರೆ ಹಂಚ್ಕೊಳ್ಳೋಕ್ಕೂ ಅವರೇ ಬೇಕು ಅದಕ್ಕೆ ನನಗೆ ಆಯ್ತು ಗೊತ್ತಾಯ್ತು ಎಷ್ಟೇ ಮುಚ್ಚಿಟ್ಕೊಂಡ್ರು ಅಮ್ಮನ ಮೇಲಿರೋ ಪ್ರೀತಿ ಹೊರಗೆ ಬಂದೇ ಬರುತ್ತೆ ಪ್ರೀತಿ ಗೀತೆ ಅಂತ ಏನಿಲ್ಲ ಮೇಡಂ ಒಳ್ಳೆತನನ ಮನೆಯವರೆಲ್ಲ ಮಿಸ್ಯೂಸ್ ಮಾಡ್ಕೊತಾರೆ ಅದಕ್ಕೆ ನನಗೆ ಇರಿಟೇಟ್ ಆಗುತ್ತೆ ಅಷ್ಟೇ ಸತ್ಯ ಅವಳಲ್ಲಿ ಒಳ್ಳೆತನ ಇದೆ ಅಂತ ಒಪ್ಪಿಕೊಂಡಿಯಲ್ಲ ಅಷ್ಟು ಸಾಕು ನೋಡು ಈಗ ನೀನು ಅಲ್ಲಿ ಹೋಗಿ ಗಲಾಟೆ ಶುರು ಮಾಡಬೇಡ ಏಕೆ ಯಾಕೆ ಅಂದ್ರೆ ನೀನು ಅಲ್ಲಿ ಹೋಗಿ ಮಾತಾಡೋದ್ರಿಂದ ಅವರ ಮನೆಯವರು ಯಾರು ಬದಲಾಗಲ್ಲ ನೀನು ಆ ಮನೆಯಲ್ಲಿ ಕೆಲಸ ಮಾಡ್ತಿದ್ದೀಯ ನೆನಪಿರಲಿ ಹೌದು ದಂಡಪಿಂಡ ನೀನು ಅಲ್ಲಿ ಹೋದ್ರೆ ಅಭಿ ಹೇಗಾಡ್ತಾನೆ ಅಂತ ನಿನಗೂ ಗೊತ್ತಿದೆ ನೋಡು ಸಮಸ್ಯೆ ಮತ್ತಷ್ಟು ಬಿಗಡಾಯಿಸೋದು ಬೇಡ ಸುಮ್ಮನೆ ಇದ್ಬಿಡು ಅಯ್ಯ ಅಮ್ಮಂಗಿದೆಲ್ಲ ಯಾಕೆ ಬೇಕಿತ್ತು
ಅದ್ಯಾರಿಗೂ ಔಷಧಿ ಕೊಡೋದಿಲ್ಲ. ದೊಡ್ಡ ಮನೆ ಸೇರಿದಾಳೆ. ಉಂಡ್ಕೊಂಡು ತಿನ್ಕೊಂಡು ಶಾಪಿಂಗ್ ಮಾಡ್ಕೊಂಡು ಹಾಯಾಗಿರೋದ್ ಬಿಟ್ಟು ಇಲ್ದೆ ಇರೋದೆಲ್ಲ ತಲೆಗೆ ಹಾಕೋತಾಳೆ. ಸ್ವಲ್ಪ ಬಾಯಿ ಮುಚ್ಕೊಂಡು ಇರ್ತೀಯ ಸಮರ್ಥ, ನೀ ಕೆಲ್ಸಕ್ಕೆ ಹೊರಡಪ್ಪ. ಸರಿ ತಾತ, ನೀವು ಹೇಳೋದು ಒಂಥರ ಸರಿ ಇದೆ. ಅವರೇ ಆರಿಸ್ಕೊಂಡಿರೋ ಜೀವನ ಅವರೇ ನೋಡ್ಕೊಳ್ಳಿ, ನನಗೆ. ನಾನು ಹಾಗಲ್ಲ ಕಣೋ ಹೇಳಿದ್ದು. ಈ ಸಮಸ್ಯೆಯಿಂದ ತುಳಸಿ ತಾನಾಗೆ ಹೊರಗೆ ಬರ್ತಾಳೆ ಆ ನಂಬಿಕೆ ನನಗಿದೆ. ನೀನು ಅಲ್ಲಿ ಹೋಗಿ ಏನೇನೋ ಮಾಡಬೇಡ ಅಂತ. ಅವಳಿಗೆ ಅಷ್ಟು ಕಷ್ಟ ಆದರೆ ನಾನು ಅಲ್ಲಿಗೆ ಹೋಗ್ತೀನಿ. ನೀನು ಆರಾಮವಾಗಿ ನಿನ್ನ ಕೆಲಸ ನೋಡ್ಕೊ. ಆಯ್ತು, ಆದ್ರಿಂದ ಮೇಲೆ ಹುಡುಗರನ್ನ ಜಾಸ್ತಿ ತಲೆ ಮೇಲೆ ಕೂರಿಸ್ಕೋಬಿಡಿ ಅಂತ ಮಾತ್ರ ಹೇಳ್ತೀನಿ. ಯಾಕೆ ತಾತ ಅಮ್ಮಂಗೆ ಏನಾದರೂ ಒಂದು ಸಮಸ್ಯೆ ಬರ್ತಾನೇ ಇರುತ್ತೆ. ಎಲ್ರಿಗೂ ಒಳ್ಳೇದು ಮಾಡಕ್ಕೆ ಹೋಗ್ತಾರೆ, ಆದರೆ ಅವ್ರಿಗೆ ಏನಾದರೂ ಸಮಸ್ಯೆ ತಂದ್ಕೋತಾರೆ. ಈಗಿನ ಕಾಲದಲ್ಲಿ ತುಂಬ ಒಳ್ಳೆತನನೋ ಒಳ್ಳೇದಲ್ಲ ಅನ್ನೋದು ನಮ್ಮ ತುಳಸಿಗೆ ಬೇಗ ಅರ್ಥ ಆದರೆ ಒಳ್ಳೇದು. ಅಪಾಯ ಆಗದೆ ಇರೋ ಹಾಗೆ ನೋಡ್ಕೊಳಪ್ಪ. ಬೇಕಿದ್ರೆ ನನ್ನ ಜೀವ ತಗೋ, ಆದ್ರೆ ಅವಳಿಗೆ ಏನು ಮಾಡಬೇಡ. ಶೀ ಈಸ್ ಔಟ್ ಆಫ್ ಡೇಂಜರ್. ಥ್ಯಾಂಕ್ ಯು, ಥ್ಯಾಂಕ್ ಯು ಡಾಕ್ಟರ್. ನಾನು ಅವಳನ್ನ ನೋಡ್ಬೋದಾ ಪ್ಲೀಸ್? ನೋಡ್ಬಹುದು, ಆದ್ರೆ ಅದಕ್ಕೂ ಮುಂಚೆ ಒಂದು ವಿಷಯ. ಔಷಧಿನ ಯಾರು ಸಜೆಸ್ಟ್ ಮಾಡಿದ್ದು? ಅದು ನಮ್ಮ ಮನೆ ಹತ್ರ ಒಬ್ರು ಪಂಡಿತರಿದ್ದಾರೆ, ಅವರೇ. ನೋಡಿ, ಪಂಡಿತರು ಅಂತ ಅವರೇ ಬೋರ್ಡ್ ಹಾಕೊಂಡ್ಬಿಟ್ರೆ ಪಂಡಿತರಾಗ್ಬಿಡ್ತಾರಾ? ನೋಡಿ, ಸ್ವಲ್ಪ ಲೇಟ್ ಆಗಿದ್ರು ಎಂತ ಅನಾಹುತ ಆಗ್ತಿತ್ತು. ಅವ್ರ ಇಂಟೆನ್ಷನ್ ತೊಂದರೆ ಆಗ್ಲಿ ಅಂತ ಅಲ್ಲ, ಪೂರ್ಣಿಗೆ ಮಕ್ಕಳಾಗ್ಲಿ ಅಂತ ಔಷಧಿ ಕೊಡ್ಸಿರೋದು. ಅಲ್ಲ ರೀ, ಮಕ್ಕಳಾಗ್ಲಿ ಅಂತ ಕೊಟ್ಟಿದ್ದೀರಾ, ಇವಾಗ ನೋಡಿದ್ರೆ ಗರ್ಭಕೋಶಕ್ಕೆ ಹಾನಿಯಾಗಿದೆ ಅನಿಸ್ತಿದೆ. ಮೊದಲು ಯಾವುದಕ್ಕೂ ಒಂದು ಸ್ಕ್ಯಾನಿಂಗ್ ಮಾಡಿಸ್ಬೇಕು, ನಾಳೆ ಹಾಸ್ಪಿಟ್ಲಿಗೆ ಕರ್ಕೊಂಬನ್ನಿ. ಅಯ್ಯೋ, ಏನು ಹೇಳ್ತಾ ಇದ್ದೀರಾ? ಗರ್ಭಕೋಶಕ್ಕೆ ಹಾನಿನ? ಗರ್ಭಕೋಶ ಗಟ್ಟಿ ಆಗಬೇಕು ಅಂತಲೇ ನಾನು ಔಷಧಿ ಕೊಟ್ಟಿದ್ದು. ಪಂಡಿತರು ಕೊಟ್ಟಿದ್ದ ಔಷಧಿ ಯಾವತ್ತೂ ಹೀಗಾಗಿಲ್ಲ. ಲ್ಯಾಬ್ ರಿಪೋರ್ಟ್ ಸುಳ್ಳು ಹೇಳಲ್ಲ, ಅದರಲ್ಲಿ ವಿಷ ಬೆರೆತಿರೋದಂತೂ ನಿಜ. ನನ್ನ ಪೂರ್ಣಿ ಯಾರಿಗೆ ಏನ್ ಮಾಡಿದಾಳೆ? ಡಾಕ್ಟರ್, ಎಲ್ಲೋ ಬೈ ಮಿಸ್ಟೇಕ್ ಹೀಗಾಗಿರ್ಬೇಕು. ತುಳಸಿ ಅವ್ರು ಕೊಟ್ಟಿದ್ದ ಔಷಧಿಯಿಂದಾನೇ ಹೀಗಾಗಿದೆ ಅಂತ ಹೇಳಕ್ಕಾಗಲ್ವಲ್ಲ. ಬೈ ಮಿಸ್ಟೇಕ್ ಅಂತೀರಲ್ಲ ಮೇಡಮ್, ಇದು ಒಂದು ಜೀವದ ಪ್ರಶ್ನೆ. ಡಾಕ್ಟ್ರೆ, ನಮ್ಮ ಪೂರ್ಣಿ ನನ್ನ ಸ್ವಂತ ಮಗಳಿದ್ದಾಗೆ ನಾನು ಯಾಕೆ? ಸ್ವಲ್ಪ ಸುಮ್ಮನಿರ್ತೀರಾ? ದಯವಿಟ್ಟು ಯಾರು ಏನೋ ಮಾತಾಡಬೇಡಿ. ಯಾರಾದರೂ ಮಾತಾಡಿದ್ರೆ ನಾನು ಏನು ಮಾಡ್ತಿರೋ ನನಗೆ ಗೊತ್ತಿಲ್ಲ. ಡಾಕ್ಟ್ರೇ, ನನ್ನ ಪೂರ್ಣಿನ ನೋಡ್ಬೋದಾ? ಎಸ್, ಎಲ್ಲರೂ ನೋಡ್ಬೋದು, ಆದರೆ ದಯವಿಟ್ಟು ಪೇಷಂಟಿಗೆ ಯಾರೂ ಡಿಸ್ಟರ್ಬ್ ಮಾಡಬೇಡಿ. ನನ್ಗೇನಾಗಿದೆ? ನಿನ್ಗೇನಾಗಿಲ್ಲ ಪುಣ್ಯ, ನಿನ್ಗೇನಾಗೋಕ್ಕೂ ನಾನು ಬಿಡಲ್ಲ. ನೀನು ಸ್ವಲ್ಪ ಹೊತ್ತು ಮಲ್ಕೋ, ನಾನು ಇಲ್ಲೇ ನಿನ್ನ ಪಕ್ಕದಲ್ಲೇ ಕೂತಿರ್ತೇನೆ. ಇದ್ದಕ್ಕಿದ್ದ ಹಾಗೆ ಹೊಟ್ಟೆಲಿ ಉರಿ ಸಂತ ಶುರು ಆಯಿತು, ಪ್ರಜ್ಞೆ ತಪ್ಪದಾಗಾಯ್ತು. ಆಮೇಲೆ ಏನಾಯ್ತು ಅಂತ ಗೊತ್ತಿಲ್ಲ. ಅದಕ್ಕೆ
ಇವ್ರ ಕೊಟ್ಟಿರೋ ಔಷಧಿ ಕುಡಿದೆ ನಿಮ್ಗೆ ಇಷ್ಟ ಎಲ್ಲ ಆಗಿದ್ದು. ಅಮ್ಮ ಕೊಟ್ಟಿದ್ದ ಅಮ್ಮ. ಅಭಿ ದಯವಿಟ್ಟು ಹಾಗೆಲ್ಲ ಮಾತಾಡಬೇಡ. ಪೂರ್ಣಿ ಮನ್ಸಿಗೂ ಆಘಾತ ಆಗುತ್ತೆ, ತುಳಸಿಯವ್ರಿಗೂ ನೋವಾಗುತ್ತೆ. ಅವ್ಳು ಸ್ವಲ್ಪ ಸುಧಾರಿಸ್ಕೊಳ್ಳಿ ಪ್ಲೀಸ್. ನೋಡಿ ನೋಡಿ ಎಷ್ಟು ಬೇಗ ವಹಿಸ್ಕೊಂಡ್ ಬಂದ್ಬಿಡ್ತೀರಾ. ಡಾಕ್ಟ್ರ್ ಹೇಳಿದ್ರು ತಾನೆ ಇವ್ರು ಕೊಟ್ಟಿರೋ ಔಷಧಿಯಿಂದ ಇಷ್ಟೆಲ್ಲ ಆಗಿದ್ದು ಅಂತ. ಅಲ್ಲ ಅದಕ್ಕೆ ಮೇಲೆ ಇವ್ರಿಗೆ ಏನ್ ದ್ವೇಷ? ಅಭಿ ದಯವಿಟ್ಟು ಹಾಗೆಲ್ಲ ಮಾತಾಡಬೇಡ. ಪೂರ್ಣಿಗೆ ನಾನು ಯಾಕೆ ಹಾಗೆಲ್ಲ ಮಾಡ್ಲಿ? ನನ್ನ ಕನ್ಸಲ್ಲೂ ಯಾರಿಗೂ ಕೆಟ್ಟದನ್ನು ಬಯಸೋಳಲ್ಲ. ಅಂಥದ್ರಲ್ಲಿ ನಮ್ಮ ಪೂರ್ಣಿಗೆ ಸಾಕು. ಸುಮ್ಮನಿರಿ, ನಾನು ಅವತ್ತೇ ಹೇಳಿದ್ದೆ ಆ ಔಷಧಿನ ತಗೋಬೇಡಿ ಅಂತ, ಯಾರೂ ನನ್ನ ಮಾತು ಕೇಳಲಿಲ್ಲ. ಅಭಿ ಸ್ವಲ್ಪ ಸೂಕ್ಷ್ಮನ ಅರ್ಥ ಮಾಡ್ಕೊ. ಡಾಕ್ಟರ್ ಹೇಳಿದಾರಲ್ಲ ಪೂರ್ಣಿಗೆ ಡಿಸ್ಟರ್ಬ್ ಮಾಡಬೇಡಿ ಅಂತ, ದಯವಿಟ್ಟು ಸ್ವಲ್ಪ ಸುಮ್ಮನಿರು. ಪೂರ್ಣಿ ಈಗ ಹೇಗಿದೆಯಾ? ನನ್ ಕ್ಷಮಿಸ್ಬಿಡು ಪೂರ್ಣಿ, ಔಷಧಿಲಿ ಏನ್ ಸೇರಿತ್ತೋ ನನಗ್ ಗೊತ್ತಿಲ್ಲ. ನಾನು ಖಂಡಿತ ಏನೂ ಮಾಡಿಲ್ಲ. ನಾನು ನಿನ್ನ ಒಳ್ಳೇದಕ್ಕೆ ಬೇಡ, ಇವಳ ಹತ್ರ ಬರಬೇಡಿ. ನಿಮ್ಮನ್ನ ನಂಬಿಕೊಂಡು ಪೂರ್ಣಿಯ ಗತಿಗೆ ಬಂದಿದ್ದು ಸಾಕು. ಇನ್ನೇನಕ್ಕೆ ಅವಕಾಶ ಕೊಟ್ಟು ಮತ್ತೆ ಅನಾಹುತ ಮಾಡ್ಕೊಳಕ್ ನಾನು ರೆಡಿ ಇಲ್ಲ. ಇಲ್ಲ ಅಭಿ, ನನ್ನ ಮಾತು ಕೇಳು. ಬೇಡ, ಏನು ಮಾತಾಡಬೇಡಿ. ನೀವು ಕೆಟ್ಟವ್ರಂತ ನಾನು ಹೇಳ್ತೀನಿ. ಪೂರ್ಣಿ ವಿಷಯದಲ್ಲಿ ನಿಮ್ಮ ಉದ್ದೇಶ ಒಳ್ಳೇದೇ ಇರ್ಬೋದು, ಆದರೆ ಮತ್ತೆ ನಿಮ್ಮನ್ನು ನಂಬೋ ಧೈರ್ಯ ನನಗೆ ಬರ್ತಿಲ್ಲ. ಇವಳು ನನ್ನ ಜೀವ, ನಿಮ್ಮಿಂದ ಇವಳಿಗೆ ಅನಾಹುತ ಆಗಿದೆ ಅಂದರೆ ದಯವಿಟ್ಟು ಇವಳಿಂದ ದೂರ ಇದ್ಬಿಡಿ. ಹಾಗೆ ಹೇಳಬೇಡ ಅವಿ. ಪ್ರತ್ಯಕ್ಷವಾಗಿ ಕಂಡ್ರೂ ಪರಾಮರ್ಶೆ ನೋಡು ಅಂತಾರೆ. ತುಳಸಿಯವ್ರು ಏನೂ ತಪ್ಪು ಮಾಡಿಲ್ಲ. ದಯವಿಟ್ಟು ನಾನು ನಿಮ್ಮ ಹತ್ರ ಮಾತಾಡಿಲ್ಲ. ನನಗೆ ನನ್ನ ಹೆಂಡತಿ ಜೀವದ ಜೊತೆ ಆಡೋರ ಬಗ್ಗೆ ನಂಬಿಕೆ ಇಲ್ಲ. ಇವಳಿಗೆ ಮತ್ತೆ ಏನಾದರೂ ಆದರೆ ತಡ್ಕೊಳ್ಳೋ ಶಕ್ತಿ ನನಗಿಲ್ಲ. ಪ್ಲೀಸ್, ಇವಳ ವಿಷಯಕ್ಕೆ ಯಾರೂ ಬರಬೇಡಿ. ಅವಿ ಪಾಪ ತುಳಸಿಯವ್ರು ಅಮ್ಮ ಪ್ಲೀಸ್, ಈಗ ನನಗೆ ಯಾರ ಜೊತೆನೂ ಮಾತಾಡಕ್ಕೆ ಇಷ್ಟ ಇಲ್ಲ. ದಯವಿಟ್ಟು ಸ್ವಲ್ಪ ಹೊತ್ತು ನಮ್ಮಿಬ್ಬರನ್ನ ಇರಕ್ಕೆ ಬಿಡ್ತೀರಾ? ದೇವ್ರೆ, ಯಾಕೆ ಹೀಗೆ ಮಾಡಿದೆ? ಪಾಪದ ಕೂಸದು ಅವಳಿಗೆ ಯಾಕಿಂತ ಶಿಕ್ಷೆ ಕೊಟ್ಟೆ? ನನ್ನ ಮೇಲೆ ಆರೋಪ ಬಂತು ಅಂತ ನನಗೆ ಬೇಜಾರಿಲ್ಲ, ಯಾಕೆಂದರೆ ಒಂದಲ್ಲ ಒಂದಿನ ಸತ್ಯ ಗೆಲ್ಲತ್ತೆ ಅಂತ ನನಗೆ ಗೊತ್ತು. ಆದರೆ ಪೂರ್ಣಿ ಗರ್ಭಕೋಶನೇ ಹಾನಿಯಾಗಿರ್ಬೋದು ಅಂತಿದ್ದಾರೆ. ದಯವಿಟ್ಟು ಹಾಗೆಲ್ಲ ಏನೂ ತೊಂದರೆ ಆಗದೆ ಇರೋ ಹಾಗೆ ಮಾಡು ದೇವ್ರೆ. ಬೇಡ್ಕೊಂಡಿದ್ದ ಆಯ್ತಾ? ಅಲ್ಲ, ನಿಮ್ಗೆ ಆವತ್ತೇ ಹೇಳಿದ್ದೆ ಅದು ಯಾರ ಹತ್ರನೂ ಔಷಧಿ ತಂದು ಕೊಡೋದು ಬೇಡ ಅಂತ. ಪಾಪ ಪೂರ್ಣಿ ನಿಮ್ಮನ್ನ ತಾಯಿ ತರ ನೋಡ್ತಿದ್ಲು, ಯಾಕೆ ಹೀಗೆ ಮಾಡಿದ್ರಿ ಅವಳಿಗೆ? ಹಾಗೆಲ್ಲ ಹೇಳ್ಬೇಡಿ ಶಾರ್ವರಿ ಅವರೇ. ಔಷಧಿಲಿ ಏನ್ ಮಿಕ್ಸ್ ಆಗಿತ್ತು, ಹೇಗ್ ಮಿಕ್ಸ್ ಆಗಿತ್ತು ಅಂತ ನಿಜವಾಗ್ಲೂ ನನ್ಗೆ ಗೊತ್ತಿಲ್ಲ. ಗೊತ್ತಿದ್ರೆ ನಾನು ಯಾಕೆ ಪೂರ್ಣಿಗೆ ಕೊಡ್ತಾ ಇದ್ದೆ? ನೋಡಿ, ಪೂರ್ಣಿಗೆ ಔಷಧಿ ಕೊಡಿಸೋ ಜವಾಬ್ದಾರಿನ ನೀವು ತಗೊಳ್ತೀರಾ ಅಂದಮೇಲೆ ಅದರಿಂದ ಏನಾದರೂ ಸಮಸ್ಯೆ ಆದರೆ ಅನ್ನೋ ಯೋಚನೆ ಕೂಡ ನೀವು ಮಾಡಬೇಕಲ್ವಾ? ಯಾರೋ ಹಾದಿ ಬೀದಿಯಲ್ಲಿ ಹೋಗೋರೆಲ್ಲ ಕೊಟ್ಟಿದ್ದನ್ನ ನಮ್ಮ ಪೂರ್ಣಿಗೆ ಕೊಟ್ಟರೆ
ಸರಿಯಾಗಿ ಹೇಳಿದ್ರಿ ಚಿಕ್ಕಮ್ಮ, ಪಾಪ ಅದಕ್ಕೆ ಇವ್ರನ್ನ ನಂಬ್ಕೊಂಡು ಅದನ್ನ ತಗೊಂಡ್ರು. ಇಲ್ಲ ಅಭಿ, ನಿಜವಾಗ್ಲೂ ನಾನು ಅದಕ್ಕೇನು ಸೇರಿಸಿಲ್ಲ. ಇಷ್ಟು ದಿನದಿಂದ ಅವಳು ಔಷಧಿ ತಗೋತಾ ಇದ್ಲು ತಾನೆ. ಹೌದು, ಯಾರಿಗ್ ಗೊತ್ತು, ಸ್ಲೋ ಪಾಯ್ಸನ್ ಹಾಕಿದ್ರು ಏನೋ. ಏಯ್, ನಾಲ್ಗೆ ಮೇಲೆ ಹಿಡ್ತಾ ಇರ್ಲಿ, ಬಾಯ್ಗೆ ಬಂದಿದ್ದೆಲ್ಲ ಮಾತಾಡಿದ್ರೆ ಕೈ ಸಿಕ್ಕಿದ್ರೆ ಬರ್ಸ್ಬೇಕಾಗತ್ತೆ. ಏನೋ ಮಾತಾಡ್ತಾ ಇದ್ಯಾ, ನೀನ್ ಯಾರು, ನಿನ್ ಲೆವೆಲ್ ಏನು ಅಂತ ಗೊತ್ತು ತಾನೆ. ನಮ್ ಲೆವೆಲ್ ನಮಗ್ ಗೊತ್ತು, ನಿಮ್ ಲೆವೆಲ್ ನೀವು ಉಳಿಸ್ಕೊಳ್ಳಿ. ಇವ್ರ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಮತ್ತೊಬ್ರಿಗೆ ಜೀವ ಬೇಕಾದ್ರು ಕೊಡೋರವರು, ಇನ್ನೊಬ್ರು ಜೀವ ತೆಗೆದ್ರ ಬಗ್ಗೆ ಕನ್ಸಲ್ಲೂ ಯೋಚನೆ ಮಾಡಲ್ಲ. ಹೌದೌದು, ಅದೇನು ಅಂತಾರಲ್ಲ, ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅಂತ. ಹಾಗಾಯ್ತು, ನೀನ್ ಆಫ್ಟರ್ ಆಲ್ ಒಬ್ಬ ಡ್ರೈವರ್, ಬಂದ್ಯಾ ಕಾರ್ ಓಡಿಸಿದ್ಯಾ ಸಂಬಳ ಇಸ್ಕೊಂಡ್ಯಾ ಹೋದ್ಯಾ ಅನ್ನೋದ್ರಲ್ಲಿ ಇರ್ಬೇಕಷ್ಟೇ. ನಮ್ಮನೆ ವಿಚಾರಕ್ಕೆ ತಲೆ ಹಾಕೋ ರೈಟ್ಸ್ ನಿನಗಿಲ್ಲ. ಯಾಕಿಲ್ಲ, ನನ್ ಕಣ್ ಮುಂದೆನೆ ಇವ್ರಿಗೆ ಅವಮಾನ ಮಾಡೋ ರೈಟ್ಸ್ ನಿನಗಿದ್ಯಾ? ಇವ್ರಿಗೂ ಬುದ್ಧಿ ಇಲ್ಲ, ನಿಮ್ಮಂತವ್ರಿಗೋಸ್ಕರ ಎಷ್ಟೆಲ್ಲ ತ್ಯಾಗ ಮಾಡಿ ಈಗ ಅವಮಾನ ಅನ್ಭವಿಸ್ತಾ ಇದ್ದಾರೆ. ಕಾವಿಗೆ ಎಷ್ಟೇ ಹಾಲಿರಿದ್ರು ಅಷ್ಟೇನೆ, ಅದರಿಂದ ಸಿಗೋದು ವಿಷ ಅಂತ ಇವ್ರಿಗೆ ಗೊತ್ತಿಲ್ಲ. ಏಯ್, ಮುಚ್ಚ ಬಾಯಿ. ಕೆಣಕದ್ರೆ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಮೊದ್ಲೇ ಟೆನ್ಷನ್ ಹೇಳಿದ್ದೀನಿ. ಅಭಿ, ಏನ್ ನಿಮ್ದು ಮತ್ತೆ ಶುರು ಆಯ್ತಾ? ಚಿಕ್ಕಪ್ಪ, ಮೊದ್ಲು ನನ್ನ ಆಚೆ ಕಳಿಸಿ. ಏನಾಯ್ತು? ನಾನು ಇವನ ಹತ್ರ ಮಾತಾಡ್ತೀನಿ. ಪಾಪ, ನಡಿ ನಡಿ. ಯಾಕೆ ಮೇಡಮ್ ಆಚೆ ಕರ್ಕೊಂಬಂದ್ರೆ? ಪಾಪು, ನೀನೇನು ಮಾತಾಡಕ್ ಹೋಗ್ಬಿಡ ದಯವಿಟ್ಟು. ಹೌದು, ಅವರೆಲ್ಲರೂ ನಿಮ್ಗೆ ಅಂತ ಇರ್ಲಿ, ನೋಡ್ಕೊಂಡು ಸುಮ್ಮನಿರ್ತೀನಿ. ಆಯ್ತಾ ಮೇಡಮ್? ಹಾಗಲ್ಲ ಪಾಪು, ಪೂರ್ಣಿಗೆ ಹೀಗಾಗಿರೋದ್ರಿಂದ ಎಲ್ಲರೂ ಬೈದಲ್ಲಿದ್ದಾರೆ. ಮನೇಲಿ ಪೂರ್ಣಿ ಅಂದ್ರೆ ಎಲ್ರಿಗೂ ಇಷ್ಟ. ಅದಲ್ದೆ ಔಷಧಿ ಕೊಟ್ಟಿದ್ದು ನಾನು, ಅದರಿಂದನೇ ಅವರೆಲ್ಲರೂ ಹೀಗೆ ಮಾತಾಡ್ತಾ ಇದ್ದಾರೆ ಅಷ್ಟೇ. ಸತ್ಯ ಏನು ಅಂತ ಗೊತ್ತಾದ್ಮೇಲೆ ಅವರೇ ಸುಮ್ಮನೆ ಆಗ್ತಾರೆ ಬಿಡು ಪಾಪು. ಹೌದೌದು, ಸತ್ಯ ಗೊತ್ತಾಗೋವರೆಗೂ ನೀವು ಇರೋದ್ರೆ ದಿನ ಅನ್ಬಾರ್ದು ಅನ್ಸ್ಕೊಂಡಿರ್ಬೇಕಾ? ಹಾಗಲ್ಲ ಪಾಪು, ಮನೆ ಪರಿಸ್ಥಿತಿ ಸರಿಗಿಲ್ಲ, ಮಾತಾಡಿ ಮತ್ತೆ ಸಮಸ್ಯೆ ಆಗೋದ್ ಬೇಡ. ಇದರಿಂದ ನಿಂಗೂ ಸಮಸ್ಯೆ ಅಲ್ವಾ? ನಂಗೆ ಸಮಸ್ಯೆ ಆದ್ರೆ ಆಗ್ಲಿ ಮೇಡಮ್, ನಿಮ್ಗೆ ಇಷ್ಟೆಲ್ಲ ಹೇಳಿದ್ರಲ್ಲ, ನಿಮ್ಗೇನು ಅನಿಸ್ಲಿಲ್ವಾ? ಆ ಶ್ರೀಮಂತರ ಮಕ್ಕಳಲ್ಲಿ ಏನ್ ಕಂಡ್ರೋ ನನಗಂತೂ ಗೊತ್ತಿಲ್ಲ. ಈ ಮನೇಲಿ ಏನೇ ಒಳ್ಳೇದ್ ಮಾಡ್ಬೇಕು ಅಂದ್ರೂ ನೀವೇ ಹೆಣಗಾಡ್ಬೇಕು. ಆಮೇಲೆ ಏನೇ ಕೆಟ್ಟದಾದ್ರು ಅದ್ರ ಆರೋಪ ಬರೋದು ನಿಮ್ ಮೇಲೇನೆ. ಅದ್ ಹೇಗ್ ಸಹಿಸ್ಕೊಂಡಿರ್ತೀರ ಇದನ್ನೆಲ್ಲ? ಸಹಿಸ್ಕೊಂಡಿರ್ಬೇಕು ಪಾಪು, ನಮ್ಮವ್ರಿಗೋಸ್ಕರ. ನಮ್ಮವ್ರಿಗೋಸ್ಕರ ಇಂಥವ್ರು ನಿಮ್ಮವರು, ಇದನ್ನೆಲ್ಲ ಸಹಿಸ್ಕೊಂಡಿರ್ಬೇಕು ಅನ್ನೋದು ನೀವು ಹಾಕೊಂಡಿರೋ ಬೇಲಿ, ಅದನ್ನ ದಾಟ್ ಬನ್ನಿ. ಅದ್ ಹೇಗಾಗತ್ತೆ ಪಾಪು? ಆಗುತ್ತೆ, ನೀವು ಈ ಮನೆಯಿಂದ ಆಚೆ ಬಂದ್ರೆ ನಾನು ನಿಮ್ಮನ್ನ ನಮ್ಮನೆ ಕರ್ಕೊಂಡು ಹೋಗ್ತೀನಿ. ನಮ್ಮನೇಲಿ ಈ ಶ್ರೀಮಂತರ ತರ ಬಗೆ ಬಗೆ ಅಡುಗೆ ಇಲ್ಲದೆ ಇರ್ಬೋದು. ನಾವು ತಿನ್ನೋದು ಗಂಜಿನೇ ಆಗಿದ್ರು ಪ್ರೀತಿಯಿಂದ ಬಡಿಸ್ತೀವಿ, ಹಂಚ್ಕೊಂಡು ತಿಂತೀವಿ. ಇವ್ರಿಗೆಲ್ಲ ಎಷ್ಟು ಮಾಡಿದ್ರು ಅಷ್ಟೇ. ನಡೀರಿ ಮೇಡಮ್ ನನ್ನ ಜೊತೆ. ಪಾಪು, ನೀನು ಹೀಗೆ ಹೇಳ್ತಾ ಇರೋದಕ್ಕೆ ಖುಷಿ ಪಡ್ಲೋ ಅಥವಾ ಏನ್ ಮಾಡ್ಲಿ ಅಂತಾನೆ ನಂಗೆ ಗೊತ್ತಾಗ್ತಾ ಇಲ್ಲ. ಈಗ ನನ್ನ ಮೇಲೆ ಆರೋಪ ಬಂದಿದೆ, ಆರೋಪ ಬಂದ ತಕ್ಷಣ ನಾನು ನಿನ್ನ ಜೊತೆ ಬಂದ್ಬಿಟ್ರೆ ಅವ್ರು ಮಾಡಿರೋ ಆರೋಪ ಸತ್ಯ ಅಂತ ಆಗ್ಬಿಡಲ್ವಾ? ನಾನು ಯಾವ ತಪ್ಪು ಮಾಡಿಲ್ಲ ಅಂದ್ಮೇಲೆ ನಾನು ಇಲ್ಲೇ ಇದ್ದು ಇವ್ರು ಹೇಳೋದನ್ನೆಲ್ಲ ಎದುರಿಸ್ಬೇಕಲ್ವಾ? ನೀವಿಲ್ಲೇ ಇದ್ರೆ ಇವ್ರು ಆರೋಪ ಮಾಡಲ್ಲ ಅಂತನ? ಹಾಗಲ್ಲ ಪಾಪು, ಪೂರ್ಣಿಗೆ ಹೀಗಾಗಿರೋದ್ರಿಂದ ಎಲ್ರೂ ಬೈದಲ್ಲಿದ್ದಾರೆ. ಮನೇಲಿ ಪೂರ್ಣಿ ಇದ್ರೆ ಎಲ್ರಿಗೂ ಇಷ್ಟ, ಅದರಲ್ಲೂ ಔಷಧಿ ಕೊಟ್ಟಿದ್ದು ನಾನೇ ಅಲ್ವಾ? ಅದರಿಂದ ಅವರೆಲ್ಲ ಹಾಗೆ ಮಾತಾಡ್ತಾ ಇದ್ದಾರೆ ಅಷ್ಟೇ. ಸತ್ಯ ಗೊತ್ತಾದ್ಮೇಲೆ ಅವರೇ ಎಲ್ಲರೂ ಸುಮ್ಮನೆ ಆಗ್ತಾರೆ ಬಿಡು ಪಾಪು. ಗೊತ್ತಾಯ್ತು ಬಿಡಿ ಮೇಡಮ್, ನಿಮಗೆ ಶ್ರೀಮಂತ ಮಕ್ಕಳೇ ಹೆಚ್ಚು ಅಂತ ಇನ್ನೊಂದ್ಸಲ ಪ್ರೂವ್ ಮಾಡಿದ್ರಿ. ನಾನಿನ್ ಏನು ಹೇಳಕ್ಕಾಗಲ್ಲ, ಎಂಜಾಯ್. ಮಾಧವ್ ಅವರೇ, ಆ ಔಷಧಿಲಿ ವಿಷ ಹೇಗ್ ಮಿಕ್ಸ್ ಆಯ್ತು ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ನೀವಾದ್ರೂ ನನ್ನ ನಂಬಿ ದಯವಿಟ್ಟು. ಎಂತ ಮಾತು ಅಂತ ಹೇಳ್ತಾ ಇದ್ದೀರಾ ತುಳಸಿ ಅವರೇ? ನನಗೆ ನಿಮ್ಮ ಮೇಲೆ ಅನುಮಾನ ಅನ್ನೋ ಥರ ಮಾತಾಡ್ತಾ ಇದ್ದೀರಿ. ಈ ವಿಷಯದಲ್ಲಿ ನಿಮ್ಗೇನೂ ಗೊತ್ತಿಲ್ಲ, ನೀವು ಮುಗ್ಧ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಆದರೆ ಎಲ್ಲರೂ ಅನಾವಶ್ಯಕವಾಗಿ ಈ ವಿಷಯದಲ್ಲಿ ನಿಮ್ಮದೇ ತಪ್ಪು ಅನ್ನೋ ಥರ ಮಾತಾಡ್ಬಿಟ್ರಲ್ಲ,
ಅದೇ ಬೇಜಾರಾಗ್ತಿದೆ ನನಗೆ. ಪೂರ್ಣಿ ನನಗೆ ಮಗಳಿಗಿಂತ ಹೆಚ್ಚು. ಅವಳನ್ನು ಈ ಪರಿಸ್ಥಿತಿಯಲ್ಲಿ ನೋಡೋಕೆ ಆಗ್ತಿಲ್ಲ ನನಗೆ. ಆ ನೋವಿಂದನೇ ಆಚೆ ಬರೋಕ್ಕಾಗ್ತಿಲ್ಲ. ಅದು ಅಲ್ಲದೆ ಮಕ್ಕಳೆಲ್ಲ ನಿಮ್ಮ ಬಗ್ಗೆ ಏನೇನೋ ಮಾತಾಡ್ಬಿಟ್ರು. ಈ ಮನೆಗೆ ಬಂದಾಗಿಂದ ನಿಮಗೆ ನೆಮ್ಮದಿನೇ ಇಲ್ಲದೆ ಇರೋಕ್ಕಾಗಿದೆ. ಕ್ಷಮಿಸಿ ತುಳಸಿಯವ್ರೆ. ನೀವ್ಯಾಕೆ ಕ್ಷಮೆ ಎಲ್ಲ ಕೇಳ್ತೀರ? ನೀವು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದೀರಲ್ಲ, ಅದು ಸಾಕು ನನಗೆ. ಪಾಪ ಪೂರ್ಣಿ, ಯಾಕಿದೆಲ್ಲ ಆಯ್ತು, ಹೇಗಾಯ್ತು ಅಂತ ಒಂದು ಗೊತ್ತಾಗ್ತಾ ಇಲ್ಲ. ಅವಳಿಗೆ ಒಳ್ಳೇದಾಗ್ಲಿ ಅಂತ ನಾನೇ ಕೊಡಿಸಿದ್ದ ಔಷಧಿ, ಆದ್ರೆ ಅದರಿಂದನೇ ಅವಳು ಇಷ್ಟು ನೋವು ಅನುಭವಿಸೋಗಾಯ್ತಲ್ಲ. ತುಳಸಿಯವರೇ, ಸಮಾಧಾನ ಮಾಡ್ಕೊಳ್ಳಿ. ಪರೀಕ್ಷೆಗಳು ದೇವರನ್ನೇ ಬಿಟ್ಟಿಲ್ವಂತೆ. ಇನ್ನು ನಾವು ಮನುಷ್ಯರು, ನಮ್ಮನ್ನು ಬಿಡುತ್ತ ಒಂದಲ್ಲ ಒಂದಿನ ಸತ್ಯನೇ ಗೆಲ್ಲುತ್ತೆ. ಯಾರು ನಿಮ್ಮನ್ನು ನಂಬ್ತಾರೋ ಬಿಡ್ತಾರೋ, ನಾನಂತೂ ನಿಮ್ಮನ್ನು ನಂಬ್ತೀನಿ. ಟೆನ್ಷನ್ ಮಾಡ್ಕೋಬೇಡಿ. ಒಂದೊಂದ್ಸಲ ತುಂಬ ನೋವಾಗತ್ತೆ ಮಾಧು ಅವರೇ. ಆ ಕಡೆ ಪಾಪ ನನ್ನ ಮೇಡಮ್ ಅಂತ ದೂರ ಇಟ್ಟಿದ್ದಾನೆ, ಈ ಕಡೆ ನೋಡಿದ್ರೆ ಹೀಗೆ. ಒಂದೊಂದ್ಸಲ ನನ್ನಿಂದ ತುಂಬಾ ತೊಂದರೆ ಆಗತ್ತೆ ಅನ್ನೋ ಅನ್ಸುತ್ತೆ. ಯಾಕೆ ಹಾಗೆ ಹೇಳ್ತಾ ಇದ್ದೀರಾ? ನಿಮ್ಮಿಂದ ಬರೀ ಒಳ್ಳೇದೇ ಆಗಿರೋದು, ಮುಂದೇನು ಒಳ್ಳೇದೇ ಆಗೋದು. ಇವರೆಲ್ಲ ನಿಮ್ಮನ್ನ ತಪ್ಪು ತಿಳ್ಕೊಂಡ್ರು ಅನ್ನೋ ಮಾತ್ರಕ್ಕೆ ನೀವು ಒಳ್ಳೆಯವರು ಅನ್ನೋದು ಸುಳ್ಳಾಗತ್ತ? ನಿಮ್ಮಿಂದ ಎಲ್ರಿಗೂ ನೋವಾಗ್ತಿದೆ, ನೀವು ಯಾರಿಗೂ ಬೇಡದಿರೋರು ಅಂತೆಲ್ಲ ಏನೇನೋ ಯೋಚನೆ ಮಾಡಬೇಡಿ. ನೀವಿಲ್ಲದೆ ನಾನಿಲ್ಲ, ಇದನ್ನು ಯಾವತ್ತೂ ನೆನಪಲ್ಲಿಟ್ಕೊಳ್ಳಿ. ಸತ್ಯ, ನೀವು ನನ್ನನ್ನು ಇಷ್ಟ ನಂಬಿದ್ರಲ್ಲ, ನನ್ನ ಸಾಕು. ಎಲ್ಲೋ ಯಾರಿಂದನೋ ಏನೋ ತಪ್ಪಾಗಿದೆ, ಅದಕ್ಕೆ ನೀವು ಕೋರ್ಗೂ ಅಗತ್ಯ ಇಲ್ಲ. ಆದರೆ ಈ ಮನೆಯಲ್ಲಿ ಈ ಘಟನೆ ಹೇಗೆ ನಡೀತು, ಯಾಕಾಯ್ತು ಅನ್ನೋದೇ ಅರ್ಥ ಆಗ್ತಿಲ್ಲ. ಹೌದು, ಪೂರ್ಣಿ ವಿಷಯಕ್ಕೆ ಯಾಕೆ ಹೀಗಾಯ್ತು ಅಂತ ತಿಳ್ಕೊಳ್ಳೇಬೇಕು.